ಲೂಸ್ಮಾದ ಯೋಗಿ ಈಗ ಪ್ರೀತಿ ಪ್ರೇಮದಲ್ಲಿ ಬಿದ್ದಿದ್ದಾರೆ. ಆದ್ರೆ ಅವರ ಜೊತೆಗೆ ಲಾಂಗು ಮಚ್ಚುಗಳು ಕೂಡ ಇವೆ. ಪ್ರೀತಿಯಲ್ಲಿ ಬಿದ್ದ್ಮೇಲೆ ರೌಡಿಸಂ ಯಾಕೆ ಅನ್ನೋ ಪ್ರಶ್ನೆ ಕಾಡತ್ತೆ. ಹಾಗೆ ರೌಡಿಸಂನಲ್ಲಿರುವಾಗ ಲವ್ ಬೇಕಾಗುತ್ತಾ ಅನ್ನಿಸೋದು ನಿಜ. ಇದಕ್ಕೆಲ್ಲ ಉತ್ತರ ಹೇಳೋಕೆ ಇಲ್ಲೊಬ್ರು ಸಾಧು ಇದ್ದಾರೆ. ಇಷ್ಟು ದಿನ ಹಾವು ಹಿಡಿತಾ ಇದ್ದ ಇವರು ಈಗ ಲೂಸ್ಮಾದಾಗೆ ಲವ್ ಪಾಠ ಹೇಳಿಕೊಡ್ತಿದ್ದಾರೆ. ಅದು ಏನು ಅಂತ ನೋಡಿ ಈ ಕಾಲಾಯ ತಸ್ಮೈ ನಮಃ ಚಿತ್ರದ ಹಾಡಿನ ಶೂಟಿಂಗ್ನಲ್ಲಿ. ಕಾಲಾಯ ತಸ್ಮೈ ನಮಃ. ಹೌದು, ಪ್ರೀತಿ ಬಗ್ಗೆ ಸಾಕಷ್ಟು ಜನ ಸಾಕಷ್ಟು ವಿಷಯಗಳನ್ನ ಕಾಲ ಕಾಲಕ್ಕೆ ಹೇಳ್ತಾನೆ ಬಂದಿದ್ದಾರೆ. ಈಗ ಕಾಲಾಯ ತಸ್ಮೈ ನಮಃ ಚಿತ್ರದಲ್ಲಿ ಸಹ ಪ್ರೀತಿ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಅದನ್ನ ಸ್ನೇಕ್ ಶ್ಯಾಮ್ ಸಹ ಹೇಳ್ತಾ ಇದ್ದಾರೆ. ಅದೇನು ಬನ್ನಿ ಕೇಳ್ಕೊಂಡು ಬರೋಣ. ನನ್ನ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿದೆ, ಯಾಕಂದರೆ ಹೊಸ ರೀತಿಯ ಒಂದು ನಾಟ್ ಥಾಟೇ ತುಂಬ ಫ್ರೆಶ್ ಆಗಿದೆ. ಸೊ ನಾನು ಹೇಳೋದಕ್ಕೆ ನಾ ರಿಲೀಸ್ ಆದಾಗ ಜನ ನೋಡಿ ಹೇಳಿದ್ರೆ ತುಂಬ ಖುಷಿ ಆಯಿತು. ಬಟ್ ನನಗೆ ಇಲ್ಲಿವರೆಗೂ ನಾನು ಮಾಡಿರೋಂಥ ಸಿನಿಮಾ ಕಂಪೇರ್ ಮಾಡಿದ್ರೆ ಒಂದು ಹೊಸ ರೀತಿಯ ಒಂದು ಸ್ಕ್ರಿಪ್ಟ್, ಹೊಸ ರೀತಿಯ ಒಂದು ಸಬ್ಜೆಕ್ಟ್. ನನ್ನ ಕ್ಯಾರೆಕ್ಟ್ರಲ್ಲಿ ಏನು ವಿಶೇಷ ಅಂದರೆ, ಆ್ಯಕ್ಚುಲಿ ನನಗಿದ್ರ ಬಗ್ಗೆ ಸ್ಟೋರಿ ಬಗ್ಗೆ ನನಗೇನು ಗೊತ್ತಿಲ್ಲ. ಬಿಕಾಸ್ ನಾನು ಸ್ಟೋರಿ ಕೇಳಿಲ್ಲ, ನನಗೆ ಪೇರೆಂಟ್ಸ್ಗೆ ಗೊತ್ತು. ಆ ಕ್ಯೂರಿಯಾಸಿಟಿ ಹಾಗೇ ಇರಲಿ, ಹೇಗಾಗುತ್ತೆ ಮುಂದೆ ಅದ್ರ ಬಗ್ಗೆ, ಆ ಕಾರಣಕ್ಕೋಸ್ಕರ ನಾನು ಸ್ಟೋರಿ ಕೇಳಿಲ್ಲ. ಸೊ ನನ್ನ ಕ್ಯಾರೆಕ್ಟ್ರ್ ಬಗ್ಗೆ ನನಗೆ ಇಷ್ಟು ಮಾತ್ರ ಗೊತ್ತಿದೆ ಅಷ್ಟೇ. ಪ್ರೀತಿ ಬಗ್ಗೆ ಒಂದು ಫಿಲಾಸಫಿ ಹೇಳ್ತಾ ಇರೋಂಥ ಒಂದು ವಿಷಯ ತುಂಬ ತುಂಬ ಡೀಪಾಗಿ ಸಾಂಗಲ್ಲಿ ಹೇಳ್ತಾ ಇದ್ದೀವಿ. ಅಂದರೆ ಒಡೆ ಪ್ರೀತಿ ಹೇಗೆಲ್ಲ ಮನುಷ್ಯನಿಗೆ ಅರ್ಟ್ ಮಾಡ್ಬೋದು, ಡಿಚ್ ಮಾಡ್ಬೋದು, ಅದನ್ನು ಒಂದು ಫಿಲಾಸಫಿ ಸ್ಟೈಲಲ್ಲಿ ಹೇಳ್ತಾ ಇದ್ದೀವಿ ಸಾಂಗಲ್ಲಿ. ಎತ್ತಣದ ಮಾಮರು ಎತ್ತಣದ ಕೋಗಿಲೆಯು ಅಂತ ಈ ಸಿನಿಮಾ ಹೆಸರೇ ಹೇಳುತ್ತೆ, ಕಾಲಾಯ ತಸ್ಮೈ ನಮಃ ಅಂತ. ಕಾಲನೇ ಪಾಠ ಕಲಿಸುತ್ತೆ ಅಂತ. ನಾನು ಆ್ಯಕ್ಚುಲಿ ನನ್ನ ಕೆಲಸ ಏನಂದರೆ ದಿನ ಬೆಳಿಗ್ಗೆ ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು ನನ್ನ ಕೆಲಸ, ಅದು ಕಾಯಕ. ಜೊತೆಗೆ ಹಾವುಗಳನ್ನ ಸಂರಕ್ಷಣೆ ಮಾಡೋದು, ಯಾರದೇ ಮನೆಗೆ ಹಾವು ಬಂದು ನನ್ನ ಕರೀತಾರೆ ಆ ಹಾವುಗಳನ್ನ ಹಿಡಿದು ಕಾಡಿಗೆ ಬಿಟ್ಬಿಡ್ತೀನಿ, ಅದು ನನ್ನ ಸಂರಕ್ಷಣೆ. ಮೊನ್ನೆ ದಿನ ಇದ್ದಕ್ಕಿದ್ದಂಗೆ ಮಾತಾಡಬೇಕಾದ್ರೆ ನನ್ನ ಸ್ನೇಹಿತರು ಪ್ರಕಾಶ್ ಚಿಕ್ಕಪಾಳ್ಯ ಅಂತ, ಅವ್ರೇನು ಮಾಡಿದ್ರು, ಇಲ್ಲಿ ಡೈರೆಕ್ಟರ್ ಸರ್ ಬಂದಿರೋ ಚಂದ್ರು ಅಂತ, ಅವ್ರು ನಿನ್ನ ಮೀಟ್ ಮಾಡಬೇಕಂತೆ ಬಾ ಅಂದರು. ನಾನು ಬಂದೆ, ಚಂದ್ರು ಅವ್ರು 2 ನಿಮಿಷ ಮಾತಾಡೋದು, ಸರ್ ಒಂದು ಫಿಲಮ್ ಮಾಡ್ತಾಯಿದ್ದೀನಿ, ಕಾಲಾಯ ತಸ್ಮೈ ನಮಃ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ, ಆ ಸಿನಿಮಾದಲ್ಲಿ ನಿಮ್ಗೆ ಒಂದು ಕ್ಯಾರೆಕ್ಟ್ರ್ ಕೊಡ್ತಾಯಿದ್ದೀನಿ, ಒಂದು ಹಾಡಿದೆ ನಿಮಗೆ, ದಯವಿಟ್ಟು ನೀವು ಒಪ್ಕೊಳ್ಳೇಬೇಕು ಅಂದರು. ಸರ್ ಸ್ಕೂಲ್ ಇರುತ್ತೆ ಸರ್, ಖಂಡಿತ ಆಗಲ್ಲ ಅಂದ್ರೆ, ಇಲ್ಲ ನೀವು ಒಪ್ಕೊಳ್ಳೇಬೇಕು, 3 ದಿನ ಹೇಗಾದರೂ ಮಾಡಿ ರಜಾ ಹಾಕಿ ಅಂದರು. ಕಾಲಾಯ ತಸ್ಮೈ ನಮಃ ಚಿತ್ರದ ಈ ಹಾಡನ್ನು ಚಂದ್ರು ಬರೆದಿದ್ದಾರೆ. ನಿರ್ದೇಶಕರ ಈ ಹಾಡಿಗೆ ಕೈಲಾಶ್ ಕೇರ್ ಅವರ ಧ್ವನಿಯಾಗಿದ್ದಾರೆ. ಇನ್ನುಳದಂತೆ ಸ್ನೇಕ್ ಶ್ಯಾಮ್ ಈ ಚಿತ್ರದಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮೋಹನ್ ಜೊತೆ ರೇವಂತ್ ಪಿ ಜೆ ಅವರು, ಸುವರ್ಣ ನ್ಯೂಸ್, ಬೆಂಗಳೂರು.